ಈಗ ಡಿ ಡಿ ಒ ಈ ಡಿ ಸಿ ಬಿಲ್ಲನ್ನು ಯಾವ ಥರ ವೆರಿಫೈ ಮಾಡ್ತಾರೆ ಅಂತ ನೋಡೋಣ. ಸೊ ಅವರ ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ಟೈಪ್ ಮಾಡಿ ಡಿ ಡಿ ಒ ಈಗ ಸೈನ್ ಇನ್ ಅಂತ ಕ್ಲಿಕ್ ಮಾಡ್ತಾರೆ. ಈ ಹೋಮ್ ಪೇಜಲ್ಲಿ ಡಿ ಡಿ ಒ ಈಗ ಬಿಲ್ ಪ್ರಿಪರೇಷನ್ ಆ್ಯಂಡ್ ಸಬ್ಮಿಷನ್ ಪ್ರಾಸೆಸ್ ಬಿಲ್ ವೆರಿಫಿಕೇಷನ್ ವರ್ಕ್ ಲಿಸ್ಟ್ ಡಿ ಡಿ ಒ ಈ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ. ಬಿಲ್ ಪ್ರಿಪರೇಷನ್ ಆ್ಯಂಡ್ ಸಬ್ಮಿಷನ್ ಪ್ರಾಸೆಸ್ ಬಿಲ್ ವೆರಿಫಿಕೇಷನ್ ವರ್ಕ್ ಲಿಸ್ಟ್ ಡಿ ಡಿ ಒ. ಇಲ್ಲಿ ಬಂದ ಬಿಲ್ಲನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ತಾರೆ ಡಿ ಡಿ ಒ. ಈಗ ಇಲ್ಲಿ ಎಕ್ಸ್ಪೆಂಡಿಚರ್ ಎಚ್ ಒ ಎ ವೆರಿಫೈಡ್ ನೋಡಿ. ಸೊ ಈಗ ವೆರಿಫೈಡ್ ಅಂತ ಬಂದಿದೆ. ಸೂಪರಿಂಟೆಂಡೆಂಟ್ ಯಾವ ಥರ ವೆರಿಫಿಕೇಷನ್ ಮಾಡ್ತಾರೆ ಅದೇ ಥರ ಇಲ್ಲೂ ವೆರಿಫಿಕೇಷನ್ ಆಗುತ್ತೆ. ಸೊ ಎಲ್ಲ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇದೆಯಾ ಅಂತ ವೆರಿಫೈ ಮಾಡ್ತಾರೆ. ಅದಾದ ನಂತರ ಟ್ರೆಜರಿಗೆ ಕಳಿಸೋ ಅವಶ್ಯಕತೆ ಇದ್ದಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ. ರಿಸಿಪಿಯಂಟ್ ಡೀಟೇಲ್ಸ್ ವೆರಿಫೈಡ್, ಅಮೌಂಟ್ ಡೀಟೇಲ್ಸ್ ವೆರಿಫೈಡ್, ವೆರಿಫಿಕೇಷನ್ ಲಿಸ್ಟ್ ಎಲ್ಲಾನು ವೆರಿಫೈ ಆದಲ್ಲಿ ಅವರು ಈಗ ಈ ಬಿಲ್ಲನ್ನು ಪ್ರಿಂಟಿಂಗ್ಗೋಸ್ಕರ ಕೇಸ್ ವರ್ಕರ್ ಹತ್ರ ಅಪ್ರೂವ್ ಮಾಡಿ ಕಳಿಸ್ತಾರೆ. ಸೊ ಈಗ ಸೂಪರಿಂಟೆಂಡೆಂಟ್ ಯಾವ ಥರ ವೆರಿಫೈ ಮಾಡಿದ್ರು ಅದೇ ಥರ ಈ ಬಿಲ್ಲನ್ನು ಡಿ ಡಿ ಒ ಅವರು ಕೂಡ ವೆರಿಫೈ ಮಾಡ್ತಾರೆ. ಸೊ ಚೆಕ್ಲಿಸ್ಟ್ ವೆರಿಫಿಕೇಷನನ್ನು ನೋಡ್ತಾರೆ ಅವರು. ಸೊ ಎಕ್ಸೆಪ್ಟ್ ಆಗಿದೆ, ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ. ಸೊ ಈಗ ಅಪ್ರೂವ್ ಆ್ಯಂಡ್ ಸೆಂಡ್ ಫಾರ್ ಪ್ರಿಂಟಿಂಗ್. ಏನಾದರೂ ತಪ್ಪಿದ್ದಲ್ಲಿ ವಾಪಸ್ ಸೂಪರಿಂಟೆಂಡೆಂಟ್ ಹತ್ರ ಈ ಬಿಲ್ಲನ್ನು ಕಳಿಸ್ಬೋದು. ಈ ಬಿಲ್ಲನ್ನು ಕಂಪ್ಲೀಟ್ಲಿ ಡಿಸ್ಕಾರ್ಡ್ ಮಾಡ್ಬೋದು. ಡಿಸ್ಕಾರ್ಡ್ ಬಿಲ್ ಅಂತ ಕ್ಲಿಕ್ ಮಾಡಿ ಮತ್ತೆ ಬಂದು ಈ ಬಿಲ್ಲನ್ನು ಅಪ್ರೂವ್ ಮಾಡ್ಬೋದು ಕ್ಲೋಸ್ ಮಾಡಿದರೆ, ಅಥವಾ ಸೇವ್ ಮಾಡ್ಕೋಬೋದು. ಇದನ್ನು ಅಪ್ರೂವ್ ಆ್ಯಂಡ್ ಸೆಂಡ್ ಫಾರ್ ಪ್ರಿಂಟಿಂಗ್ ಅಂತ ಮಾಡ್ತೀವಿ. ಡು ಯು ವಾಂಟ್ ಟು ಫಾರ್ವರ್ಡ್ ಆ್ಯಂಡ್ ಪ್ರಿಂಟ್ ಬಿಲ್ ಅಂತ ಹೇಳ್ತಾ ಇದ್ದೆ, ಓಕೆ ಅಂತ ಕ್ಲಿಕ್ ಮಾಡ್ಬೋದು. ಬಿಲ್ ನಂಬರ್ ಹಾಗೂ ಟೋಕನ್ ನಂಬರ್ ಈಗ ತೋರಿಸ್ತಾ ಇದ್ದೆ. ಈ ಟೋಕನ್ ನಂಬರ್ ಈಗ ಜನರೇಟ್ ಆಗಿದೆ. ಅಪ್ರೂವ್ ಮಾಡಿದ ತಕ್ಷಣ ಈಗ ಬಿಲ್ ಪ್ರಿಂಟ್ ಆಗುತ್ತೆ. ಸೊ 660 ನಮ್ಮ ಟೋಕನ್ ನಂಬರ್. ಸೊ ಈಗ ವಾಪಸ್ ಬಿಲ್ಲು ಕೇಸ್ ವರ್ಕರ್ ಹತ್ರ ಹಾರ್ಡ್ ಕಾಪಿ ಪ್ರಿಂಟ್ ಮಾಡೋದಕ್ಕೋಸ್ಕರ ಹೋಗಿದೆ. ಸೊ ಕೇಸ್ ವರ್ಕರ್ ಯಾವ ಥರ ಈ ಬಿಲ್ಲನ್ನು ಪ್ರಿಂಟ್ ಮಾಡಿ ವಾಪಸ್ ಡಿ ಡಿ ಒಗೆ ಕಳಿಸ್ತಾರೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾವು ನೋಡೋಣ.